ಚಡಚಣ ಸಮೀಪದ ರೇವತಗಾವ್ ಗ್ರಾಮದಲ್ಲಿ ಹನುಮ ಜಯಂತಿಯ ನಿಮಿತ್ತವಾಗಿ ಗುರುವಾರ ರಾತ್ರಿ 9 ಗಂಟೆಯಿಂದ ದೇವರ ನಾಮಸ್ಮರಣೆ ಹಾಗೂ ಭಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶುಕ್ರವಾರದ ನಸುಕಿನ ಜಾವ 5 ಗಂಟೆಗೆ ಹನುಮನಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಯಿತು. ಈ ಹನುಮಾನ್ ದೇವಸ್ಥಾನದಲ್ಲಿ ಚೈತ್ರ ಮಾಸ ಶುದ್ಧ ಪೌರ್ಣಮಿಯಂದು ಹನುಮನ ಜನನದ ನಿಮಿತ್ತ ಸೂರ್ಯೋದಯದ ವೇಳೆಯಲ್ಲಿ ಹನುಮನಿಗೆ ಆರತಿಯೊಂದಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು. ಇಲ್ಲಿ ಜಾಗರಣೆ ಕಾರ್ಯಕ್ರಮ ಕೂಡ ಮರಾಠ ಭಜನೆಯವರಿಂದ ಹಮ್ಮಿಕೊಂಡಿದ್ದು, ಈ ಸೂರ್ಯೋದಯದ ಸಮಯದಲ್ಲಿ ಹನುಮನು ಹುಟ್ಟುವ ಒಂದು ಸಾಂಕೇತಿಕವಾಗಿ ಇಲ್ಲಿ ಆರತಿಗಳೊಂದಿಗೆ ಪುಷ್ಪಾರ್ಚನೆ ಕೂಡ ಜರುಗಲಿದೆ. ಈ ಪುಷ್ಪಾರ್ಚನೆಯು ಎಲ್ಲ ಗ್ರಾಮದ ಸದ್ಭಕ್ತರ ಒಂದು ಏಳಿಗೆಗಾಗಿ ಇಲ್ಲಿ ಈ ಕಾರ್ಯಕ್ರಮ ನೆರವೇರಿಸುತ್ತಾ ನಮ್ಮ ಸದ್ಗುರು ಶಿವಗಡ ಮಹಾರಾಜರು ಕೂಡ ಇದಕ್ಕೆ ಪ್ರಚೋದನೆ ಕೂಡ ನೀಡಿದ್ದಾರೆ ಅನ್ನತಕ್ಕಂಥ ಒಂದು ಹಿರಿಯರ ಒಂದು ತಿಳುವಳಿಕೆ ಇಲ್ಲಿ ನೀಡುತ್ತಾ ಇದ್ದಾರೆ. ಈ ವರ್ಷವೂ ಕೂಡ ಎಲ್ಲ ಸದ್ಭಕ್ತರು ವಿಜೃಂಭಣೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಾ ಬಂದಿದ್ದಾರೆ. ಇನ್ನೂ ಕೂಡ ಹಾಗೆ ಮುಂದೆ ಜರುಗಲಿದೆ ಅನ್ನತಕ್ಕಂಥ ಮಾತನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ಚೈತ್ರ ಶುದ್ಧ ಪೌರ್ಣಿಮೆಯ ನಿಮಿತ್ತವಾಗಿ ಶ್ರೀ ಹನುಮಾನ ದೇವರ ಒಂದು ಜನ್ಮೋತ್ಸವವನ್ನು ಗ್ರಾಮದ ಸದ್ಭಕ್ತರು ಗುರು ಹಿರಿಯರು ಕೂಡಿಕೊಂಡು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿದ್ದಾರೆ. ವೀರಾಂಜನೇಯ ಸ್ವಾಮಿಯು ಈ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ ಹಾಗೂ ನಮ್ಮ ನಾಡಿಗೆ ಒಳ್ಳೆಯ ಒಂದು ಸುಭಿಕ್ಷೆಯ ಕಾಲ ನೀಡಲೆಂದು ಎಲ್ಲ ನಮ್ಮ ಗ್ರಾಮಸ್ಥರು ಆ ವೀರಾಂಜನೇಯ ಸ್ವಾಮಿಯಲ್ಲಿ ಅನಂತ ದೀರ್ಘಾಂಡ ಪ್ರಣಾಮಗಳಿಂದ ಪ್ರಾರ್ಥಿಸುತ್ತೇವೆ. Yeah.